ಬಿಜೆಪಿ ಶಾಸಕ ಮಾದಾಳು ವಿರೂಪಾಕ್ಷಪ್ಪಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾನೆ ಇದೆ। ದಾವಣಗೆರೆ ಮನೆ ಕಚೇರಿಯಲ್ಲಿ ಶೋಧ ನಡೆಸಿದೆ ಲೋಕಾಯುಕ್ತ। ನೋಡಿ, ಮಾದಾಳು ಪುತ್ರಷ್ಟೇ ಇಲ್ಲ, ಮಾದಾಳುಗೂ ಕೂಡ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ। ಅವರ ಕ್ಷೇತ್ರ ಚನ್ನಗಿರಿ ಇದೆ ಅಲ್ವಾ, ಅಲ್ಲೂ ಕೂಡ ಅವರ ಮನೆ ಇದೆ। ದಾವಣಗೆರೆಯಲ್ಲಿ ಮನೆ, ಅಲ್ಲಿ ಕಚೇರಿಯಲ್ಲಿ ಶೋಧ ಮಾಡಿದ್ದಾರೆ। ಚನ್ನಗಿರಿ ತಾಲೂಕಿನ ಚನ್ನೇಶ್ಪುರದಲ್ಲಿ ಶಾಸಕರ ಮನೆ ಇದೆ, ಮಾದಾಳು ಮನೆ ಇದೆ, ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಆಪರೇಷನ್ ನಡೆಸಿದ್ದಾರೆ। 16.5 ಲಕ್ಷ ಕ್ಯಾಶ್ ಸಿಕ್ಕಿದೆ, ಹಾರ್ಡ್ ಕ್ಯಾಶ್। 2800 ಗ್ರಾಂ ಚಿನ್ನ ಹಾಗೂ 20 ಕೆಜಿ ಬೆಳ್ಳಿ ವಶಕ್ಕೆ ತೆಗೆದುಕೊಂಡಿದ್ದಾರೆ। ಅಪಾರ ಪ್ರಮಾಣದ ಆಸ್ತಿ ಪತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ। ಮೊದಲು ಮಾವಿನಹೊಳೆಯ ಮಾದಾಳು ಕುಟುಂಬದ ಕ್ರಷರ್ ಕಚೇರಿಯನ್ನು ಶೋಧ ಮಾಡಿದರು। ಆಮೇಲೆ ಮಾದಾಳು ಕುಟುಂಬದ ತೋಟ, ಖೇಣಿ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ। ನೋಡಿ, ಅವರಿಗೆ ಸಂಬಂಧಿಸಿದಂಥ ಕಚೇರಿಗಳು, ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ। ದಾವಣಗೆರೆ, ಚನ್ನಗಿರಿ, ಅದರ ಜೊತೆಗೆ ಮಾವಿನಹೊಳೆ, ಮಾದಾಳು ಕುಟುಂಬ ತೋಟ, ಖೇಣಿ ಮನೆ, ಆಮೇಲೆ ಬೆಂಗಳೂರದು ನಿನ್ನೆ ನಾವು ಗಮನಿಸಿದ್ವಿ 8.12 ಕೋಟಿ, ಈಗ ಅಲ್ಲಿ 16.5 ಲಕ್ಷ, 2800 ಗ್ರಾಮ್ ಚಿನ್ನ, ಅಂದರೆ ಸುಮಾರು 3 ಕೆಜಿ ಚಿನ್ನ, 20 ಕೆಜಿ ಬೆಳ್ಳಿ। ಇನ್ನೂ ಏನೇನೆಲ್ಲ ಸಿಗುತ್ತೋ ಏನೋ ಮಾದಾಳು ವಿರೂಪಾಕ್ಷಪ್ಪ ಅವರ ಮನೆಯಲ್ಲಿ। ಯಾಕಂತಂದರೆ ಈಗ ಒಂದು ಹಂತದಲ್ಲಿ ಕಾರ್ಯಾಚರಣೆ ಅಂತ್ಯ ಆಗಿದೆ, ಅಂದರೆ ಈಗ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಅವರ ಆಸ್ತಿಗಳು, ಅವ್ರಿಗೆ ಸಂಬಂಧಿಸಿದಂತಹ ಮನೆಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ। ಹಾಗಾಗಿನೇ ಮಾದಾಳುಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾನೇ ಇದೆ। ಅದು ಅಕ್ರಮನೋ ಅಥವಾ ಅದು ಆದಾಯದ ಮೂಲನೋ, ಆ ಹಣಕ್ಕೆ ಹಿಂದೆ ಮುಂದೆ ಇದೆಯೋ ಇಲ್ವೋ? ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ನೋಡಿದ್ವಲ್ಲ ನಾವು, ಗರಿ 500 ರೂಪಾಯಿ ಕಂತೆ ನೋಟುಗಳನ್ನು। ಹಾಗಾಗಿನೇ ಈಗ ಲೋಕಾಯುಕ್ತ ಶಾಕ್ ಮೇಲೆ ಶಾಕನ್ನು ಕೊಡ್ತಾನೇ ಇದೆ। ಬಟ್ ಈಗ ನಾಪತ್ತೆಯಾಗಿದ್ದಾರೆ ಮಾದಾಳು, ಯಾವಾಗ ಬೇಕಾದರೂ ಕೂಡ ಅವ್ರನ್ನ ಬಂಧಿಸ್ಬೋದು। A1 ಆರೋಪಿ ಅವರೇ ಆಗ್ತಾರೆ ಈ ಒಂದು ಪ್ರಕರಣದಲ್ಲಿ। ಬಂಧನದ ಭೀತಿಯಲ್ಲಿದ್ದಾರೆ, ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ। ಮಾದಾಳು ವಿರೂಪಾಕ್ಷಪ್ಪ ಅವರ ಚನ್ನಗಿರಿ ಮನೆಯಲ್ಲೂ ಕೂಡ ಶೋಧ ನಡೆದಿದೆ। ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್, ಬಹುದೊಡ್ಡ ಕಾರ್ಯಾಚರಣೆ ಲೋಕಾಯುಕ್ತರದ್ದು। ಮಾದಾಳು ಅಲ್ಲಿಯ ಚನ್ನಗಿರಿ ಅಥವಾ ದಾವಣಗೆರೆ ಅವರ ಸಂಬಂಧಪಟ್ಟಂತಹ ಕಚೇರಿಗಳು, ಮನೆಯಲ್ಲಿ ಪ್ರಮುಖವಾಗಿ ಹೇಗೆ ಕಾರ್ಯಾಚರಣೆ ಇತ್ತು, ಏನೆಲ್ಲ ಪತ್ತೆ ಆಯಿತು? ಹೌದು ಪ್ರಭು, ಪ್ರಮುಖವಾಗಿ ಮಾದಾಳು ಸಮಾಜಿ ಶಾಸಕ ಮಾದಾಳು ವಿರೂಪಾಕ್ಷಪ್ಪನವರ ಪುತ್ರ ಶಾಸಕ ಪ್ರಶಾಂತ್ ಅವರ ಮನೆ ಕಚೇರಿ ಮೇಲೆ ದಾಳಿ ಆದ ನಂತರದಲ್ಲಿ ಈಗ ಅಧಿಕಾರಿಗಳು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿರುವುದು। ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ತಡರಾತ್ರಿ 11 ಗಂಟೆವರೆಗೂ ಕೂಡ ಅಧಿಕಾರಿಗಳು ನಿರಂತರವಾಗಿ ಮಾದಾಳು ವಿರೂಪಾಕ್ಷಪ್ಪರ ಮನೆಯ ಮೇಲೆ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು, ನಿರಂತರವಾಗಿ ಶೋಧ ಕೆಲಸವನ್ನ ಕೂಡ ಅಧಿಕಾರಿಗಳ ತಂಡ ಮಾಡಿರುವುದು। ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚನ್ನೇಶ್ಪುರದಲ್ಲಿರುವಂತಹ ಮಾದಾಳು ವಿರೂಪಾಕ್ಷಪ್ಪನವರ ಮನೆಯ ಮೇಲೆ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು। ಈ ಒಂದು ದಾಳಿಯ ವೇಳೆ ಸರಿಸುಮಾರು 16.5 ಲಕ್ಷ ನಗದು, ಜೊತೆಗೆ 2800 ಗ್ರಾಂ ಚಿನ್ನ, ಜೊತೆಗೆ 20 ಕೆಜಿಯಷ್ಟು ಬೆಳ್ಳಿ ಹಾಗೂ ಅಪಾರ ಪ್ರಮಾಣದ ಆಸ್ತಿಗಳ ದಾಖಲೆ ಪತ್ರಗಳನ್ನ ಈಗ ರಕ್ಷಿಸುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿರುವಂತದ್ದು। ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಅಧಿಕಾರಿಗಳ ತಂಡ ಅವರ ಮನೆಗೆ ಆಗಮಿಸಿದೆ। ಪ್ರಮುಖವಾಗಿ ಮೊದಲು ಚನ್ನಗಿರಿ ತಾಲೂಕಿನ ಮಾವಿನಹೊಳೆಯಲ್ಲಿನ ಮಾದಾಳು ಕುಟುಂಬದ ಕ್ರಷರ್ ಕಚೇರಿ ಮೇಲೆ ದಾಳಿಯನ್ನ ಮಾಡ್ತಾರೆ, ನಂತರದಲ್ಲಿ ಮಾವಿನಕಟ್ಟೆ ಬಳಿಯ ಮಾದಾಳು ಕುಟುಂಬದ ತೋಟದ ಮನೆ ಮತ್ತು ಅಲ್ಲಿ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡುವಂಥದ್ದು। ಪ್ರಮುಖವಾಗಿ 10 ಗಂಟೆಗಳ ಕಾಲ ಅಲ್ಲಿ ಶೋಧವನ್ನ ನಡೆಸಿ ನಂತರದಲ್ಲಿ ಒಂದಷ್ಟು ಚಿನ್ನ, ಬೆಳ್ಳಿ ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂತಹ ಪತ್ರಗಳನ್ನ ಅಧಿಕಾರಿಗಳಿಗೆ ವಶಕ್ಕೆ ಕೂಡ ಪಡ್ಕೊಂಡಿರುವಂಥದ್ದು। ಪ್ರಮುಖವಾಗಿ ಏನೆಲ್ಲ ವಶಕ್ಕೆ ಪಡ್ಕೊಂಡಿವೆ ಅಂತೇಳಿ ಅಧಿಕಾರಿಗಳಿಗಾಗಲೇ ಪಟ್ಟಿಯನ್ನ ಮಾಡಿ ಮಾದಾಳು ವಿರೂಪಾಕ್ಷಪ್ಪನವರ ಪತ್ನಿ ಏನಿದ್ದಾರೆ ಅವರ ಲೀಲಾವತಿಯವರ ಬಳಿ ಕೂಡ ಸಹಿಯನ್ನ ಮಾಡಿಕೊಂಡು ಅಧಿಕಾರಿಗಳು ವಶಕ್ಕೆ ಪಡೆದ ಕೆಲಸವನ್ನ ಕೂಡ ಮಾಡಿರುವಂತದ್ದು ಪ್ರಭು। ಅಂದ್ರೆ ನವೀನ್, ಈಗ ಇವೆಲ್ಲ ನೋಡ್ತಾ ಇದ್ರೆ ಅಲ್ಲೇ ದಾವಣಗೆರೆ ಸುತ್ತಮುತ್ತ, ಚನ್ನಗಿರಿ ಸುತ್ತಮುತ್ತ ಅವ್ರು ಇರ್ಬೋದು ಅನ್ನುವಂಥ ಅನುಮಾನ ಇದೆ. ಯಾವಾಗ ಬೇಕಾದ್ರೂ ಬಂಧನ ಆಗ್ಬೋದು ಸಾಧ್ಯತೆ ಇದೆಯಲ್ವಾ? ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಒಂದು ಕಡೆ ಮಾದಾಳು ವಿರೂಪಾಕ್ಷಪ್ಪನವರ ಪುತ್ರ ಈಗಾಗಲೇ ಬಂಧನ ಆಗಿರುವಂತದ್ದು, ಜೊತೆಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ A1 ಆರೋಪಿ ಮಾದಾಳು ವಿರೂಪಾಕ್ಷಪ್ಪನವರೇ ಕೂಡ ಆಗಿರುವಂತದ್ದು। ಹಾಗಾಗಿ 6 ಜನರ ವಿರುದ್ಧ FIR ದಾಖಲಾಗಿದೆ। ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಒಂದು ಕಡೆ ಕಚೇರಿಯಲ್ಲಿ ಸೀಸ್ ಮಾಡಿದ ನಂತರದಲ್ಲಿ ಈಗ ಹಲವು ಕಡೆಗಳಲ್ಲಿ, ಅಂದ್ರೆ ವಿರೂಪಾಕ್ಷಪ್ಪನವರ ಮನೆ ಇರ್ಬೋದು, ಕಚೇರಿ ಇರ್ಬೋದು, ಜೊತೆಗೆ ಎಲ್ಲ ಕಡೆ ಕೂಡ ಈಗ ಅಧಿಕಾರಿಗಳು ತಾಳೆಯನ್ನ ಮಾಡಿ ಒಂದು ದಾಖಲೆಗಳನ್ನು ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಶಾಸಕರು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಕಾರಣಕ್ಕಾಗಿ ಈಗ ಅಧಿಕಾರಿಗಳನ್ನು ಮೊದಲ ದಾಖಲೆಗಳನ್ನು ಸಂಗ್ರಹ ಮಾಡುವ ಕೆಲಸವನ್ನ ಮಾಡಿ ಜೊತೆಗೆ ರೈಡ್ ಅನ್ನ ಕೂಡ ಮುಂದುವರೆಸಿದ್ದಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಅವರನ್ನು ಕೂಡ ಬಂಧನ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು ಪ್ರಭು. ಹಾಗಾಗಿ ಅವರು ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರಬಹುದು ಪ್ರಭು. ಅಂದ್ರೆ ನವೀನ, ಬೆಂಗಳೂರಲ್ಲಿ ನಾವು ನೋಡಿದ್ವಿ ಶೋಧ ಪ್ರಶಾಂತ್ ಮನೆ ಮೇಲೆ, ಈಗ ಅವ್ರ ಕ್ಷೇತ್ರಕ್ಕೆ ಬಂದು ಅವ್ರ ಮನೆ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಸಹಜವಾಗಿ ಅವ್ರ ಕುಟುಂಬಸ್ಥರು ಕೂಡ ಶಾಕ್ ಎದುರುತ್ತೆ. ಅಂದರೆ ಕ್ಷೇತ್ರದ ಜನರು ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಹೇಗಂತ ಈಗ. ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಒಂದು ಕಡೆ ಬೆಂಗಳೂರಿನಲ್ಲಿ ಏನು ಶಾಸಕರ ಪುತ್ರನ ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಹಣವನ್ನು ವಶಕ್ಕೆ ಪಡೆದ್ರು. ಆ ನಂತರದಲ್ಲಿ ಏನು ಚನ್ನಗಿರಿಯಲ್ಲೂ ಕೂಡ ಶಾಸಕರ ಮನೆ ಇರ್ಬೋದು, ಜೊತೆಗೆ ಅವರ ಸಂಬಂಧಿಕರ ಮನೆ ಇರ್ಬೋದು, ಜೊತೆಗೆ ಅವರ ತೋಟದ ಮನೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿ ಜೊತೆಗೆ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದ ಕೆಲಸವನ್ನ ಮಾಡಿದ್ರು. ನಿನ್ನೆ ಅಧಿಕಾರಿಗಳು ಯಾವಾಗ ದಾಳಿಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಶಾಸಕರ ಬೆಂಬಲಿಗರು ಕೂಡ ಏನು ಅಡ್ಡಿಪಡಿಸುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಶಾಸಕರ ಮನೆ ಮುಂಭಾಗದಲ್ಲಿ ಬಂದು ಒಂದಷ್ಟು ಅಧಿಕಾರಿಗಳ ವಿರುದ್ಧ ಘೋಷಣೆಗಳ ಕೆಲಸವನ್ನ ಮಾಡಿದ್ರೆ ಮೋದಿ ಪರವಾಗಿ, ಜೊತೆಗೆ ಸರ್ಕಾರ ರಾಜ್ಯ ಸರ್ಕಾರ ಬಿಜೆಪಿ ಪರವಾಗಿ, ಜೊತೆಗೆ ಶಾಸಕರ ಪರವಾಗಿ ಕೂಡ ಘೋಷಣೆ ಕೆಲಸವನ್ನ ಅಲ್ಲಿನ ಅಂದ್ರೆ ಏನು ಮಾಡಳಿತ ಬೆಂಬಲಿಗರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಮಾಡುವಂತದ್ದು. ಸ್ಥಳೀಯ ಪೊಲೀಸರ ಸಹಕಾರದಿಂದ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ಕೂಡ ಕಂಪ್ಲೀಟ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಣ ಕೂಡ ಏನು ಕಚೇರಿಯಲ್ಲಿ ಕೂಡ ಸಿಕ್ತು, ಭ್ರಷ್ಟಾಚಾರದ ಹಣ ಅಂತ ಈಗಾಗಲೇ ಎಲ್ಲರೂ ಕೂಡ ಆರೋಪವನ್ನು ಕಾಂಗ್ರೆಸ್ ಮತ್ತೆ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನು ಹಣ ಸಿಕ್ಕಿದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ದಾಖಲಾತಿಗಳನ್ನು ಕೊಡದೇ ಇದ್ರೆ ಖಂಡಿತವಾಗ್ಲೂ ಕೂಡ ಮತ್ತೆ ಅವರನ್ನ ಈಗ ವಶಕ್ಕೆ ಪಡೆಯುವ ಪದ್ಧತಿಗಳು ಕೂಡ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ಈಗ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡ್ತಾ ಇದ್ದಾರೆ. ಇದು ವಿಸ್ತರಣೆ ಆಗ್ತಾನೆ ಇದೆ ದಾಳಿ, ಯಾಕಂದರೆ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಪ್ರಶಾಂತ್ ಅಷ್ಟೇ ಅಲ್ಲ. ಈಗ ಪ್ರಮುಖವಾಗಿ A1 ಅಂತಂದರೆ ಅದು ಮಾಡಾಳ್ ವಿರೂಪಾಕ್ಷಪ್ಪ, ಅವರು ಸಂಬಂಧಿಸಿದಂಥ ಎಲ್ಲ ಕಚೇರಿಗಳು ಜೊತೆಗೆ ಮನೆಗಳ ಮೇಲೂ ಕೂಡ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಟ್ ಈಗ ಇನ್ನೂ ಪತ್ತೆ ಇಲ್ಲ ಮಾಡಾಳು ಎಲ್ಲಿದ್ದಾರೆ ಅಂತೇಳಿ, ಬಂಧನದ ಭೀತಿಯಲ್ಲಿದ್ದಾರೆ.